ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ವೆದರ್ ಚೇಂಜ್ ಆದ ಕೂಡಲೇ ತುಂಬ ಜನರಿಗೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಅಲ್ವಾ ಗಂಟಲಲ್ಲಿ ಕಿರಿಕಿರಿ ಗಂಟಲು ನೋವು ತುಂಬ ವಾಯ್ಸ್ ಚೇಂಜ್ ಆಗೋದು ಈ ಥರ ಎಲ್ಲ ಆಗುತ್ತೆ ತುಂಬಾ ಇನ್ಫೆಕ್ಷನ್ ಕೂಡ ಆಗುತ್ತೆ ಇದರಿಂದ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳೆಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಗಂಟಲು ನೋವು ಗಂಟಲು ಕಿರಿಕಿರಿ ಹಾಗೆ ಥ್ರೋಟ್ ಇನ್ಫೆಕ್ಷನ್ ಏನಾದರೂ ಆಗಿದ್ದರೆ ಅದಕ್ಕೆ ತುಂಬ ಈಸಿಯಾಗಿ ಮಾಡಬಹುದಾದಂತಹ ಕೆಲವೊಂದು ಮನೆಮದ್ದುಗಳನ್ನು ಹೇಳ್ತಾ ಇದ್ದೀನಿ ಯಾವ ಮನೆಮದ್ದು ಅನ್ನೋದನ್ನು ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದರಿಂದಾಗಿ ನೀವು ನಾನು ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಬಹುದು ತುಂಬ ಗಂಟಲು ನೋವಿದ್ದಾಗ ಗಂಟಲು ಕಿರಿಕಿರಿ ಎಲ್ಲ ಇದ್ದಾಗ ಮಾಡ್ಕೊಳ್ಬೋದಾದಂತಹ ಸಿಂಪಲ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಫಸ್ಟು ಒಂದು ಲೋಟ ಆಗುವಷ್ಟು ನೀರನ್ನು ನಾವು ಬಿಸಿಗಿಟ್ಕೊಳ್ಬೇಕು ನೀರು ಸ್ವಲ್ಪ ಬಿಸಿಯಾಗ್ತಾ ಇದ್ದಂಗೆ ಇದಕ್ಕೆ ಈಗ ಅರ್ಧ ಸ್ಪೂನ್ ಆಗುವಷ್ಟು ಓಂ ಕಾಳನ್ನು ಹಾಕಬೇಕು ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಬೇಕು ಒಂದು 5 ನಿಮಿಷ ಆಗುವಷ್ಟು ಹೊತ್ತು ಇದು ಓಂ ಕಾಳು ಸ್ಮೆಲ್ ಇದೆಯಲ್ಲ ನಮಗೆ ಇದು ಕುದಿತಾ ಇರುವಾಗಲೇ ಆ ಸ್ಮೆಲ್ ತೊಗೊಂಡಾಗ ಇನ್ಕೇಸ್ ತಲೆನೋವು ಮೂಗು ಬ್ಲಾಕ್ ಎಲ್ಲ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ಥ್ರೋಟಲ್ಲಿ ಇನ್ಫೆಕ್ಷನ್ ಆಗಿದ್ದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ವೈರಲ್ ಇನ್ಫೆಕ್ಷನ್ ಎಲ್ಲ ಆಗಿರುತ್ತಲ್ಲ ಆ ಹಬೆ ತೊಗೊಂಡ್ರೂ ಕೂಡ ನಮಗೆ ತುಂಬಾ ರಿಲೀಫ್ ಅನಿಸುತ್ತೆ ಆ್ಯಕ್ಚುಲಿ ಸೊ ತುಂಬಾ ಬೆಸ್ಟ್ ಅದು ಸ್ಮೆಲ್ ಎಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ ಕುದಿಯುವಾಗಲೇ ಇದಿವಾಗ ಚೆನ್ನಾಗಿ ಕುದ್ದಿದೆ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಇದನ್ನು ಒಂದು ಲೋಟಕ್ಕೆ ಹಾಕ್ಕೊಳ್ಬೇಕು ಫಸ್ಟಿಗೆ ಇದಕ್ಕೆ ಇವಾಗ ಅರ್ಧ ಟೀಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕಬೇಕು ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹೀಗೆ ಸ್ವಲ್ಪ ತಣ್ಣಗಾಗೋಕೆ ಬಿಡಬೇಕು ಇದು ಸ್ವಲ್ಪ ಬೆಚ್ಚಗಾಗಬೇಕು ಇದು ಬೆಚ್ಚಗಾದಮೇಲೆ ಇದರಿಂದ ಗಾಗಲ್ ಮಾಡ್ಬೋದು ಬಾಯಿ ಮುಕ್ಕಳಿಸ್ಬೋದು ಇದರಿಂದ ಥ್ರೋಟ್ ಇನ್ಫೆಕ್ಷನ್ ಗಂಟಲಲ್ಲಿ ಕಿರಿಕಿರಿ ಗಂಟಲು ನೋವು ಎಲ್ಲ ಇರುತ್ತಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದ್ದರೆ ಹಾಗೆ ವೈರಲ್ ಇನ್ಫೆಕ್ಷನ್ ಆಗಿದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ನೆಕ್ಸ್ಟ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಗಂಟಲು ಕಿರಿಕಿರಿ ಎಲ್ಲ ಇದ್ದರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿನ ತೊಗೊಳ್ಬೇಕು ಇದನ್ನ ಸ್ವಲ್ಪ ಜಜ್ಜಿಕೊಳ್ಬೇಕು ಹಸಿ ಶುಂಠಿ ಯಾವಾಗಲೂ ನಮಗೆ ಇನ್ಫೆಕ್ಷನ್ ಎಲ್ಲ ಆಗಿದ್ದರೆ ಗಂಟಲು ನೋವು ಇದ್ದರೆ ಕಫ ಇದ್ದರೆ ಎಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು ನಾವು ಟೀ ಎಲ್ಲ ಮಾಡೋದಿದ್ದರೆ ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬಹುದು ಅಥವಾ ಅದರಿಂದ ಕಷಾಯ ಮಾಡಿಕೊಂಡು ಕುಡಿಬಹುದು ಇನ್ನು ಅಡುಗೆಯಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬಹುದು ಇದಕ್ಕೆ ಇವಾಗ ಒಂದು 2 ಪೀಸ್ ಆಗುವಷ್ಟು ಸಣ್ಣ ಪೀಸ್ ಆಗುವಷ್ಟು ಕಲ್ ಸಕ್ಕರೆನ ಹಾಕ್ಕೊಳ್ಬೇಕು ಕೆಂಪು ಕಲ್ ಸಕ್ಕರೆ ಆದರೆ ತುಂಬಾ ಒಳ್ಳೆಯದು ಇದನ್ನು ಈಗ ಶುಂಠಿ ಜೊತೆ ಚೆನ್ನಾಗಿ ಜಜ್ಜಿಕೊಳ್ಬೇಕು ಯಾವಾಗಲೂ ನಾವು ಸಕ್ಕರೆ ಎಲ್ಲ ಬಳಸೋದ್ರ ಬದಲು ಕಲ್ ಸಕ್ಕರೆನ ಬಳಸಿದ್ರೆ ತುಂಬಾ ಹೆಲ್ತ್ಗೆ ಒಳ್ಳೆಯದು ಅದರಲ್ಲೂ ಎಸ್ಪೆಷಲಿ ಗಂಟಲು ನೋವು ಕೆಮ್ಮು ಗಂಟಲು ಕಿರಿಕಿರಿ ಹಾಗೆ ಕಫ ಎಲ್ಲ ಇದ್ದಾಗ ಕಲ್ ಸಕ್ಕರೆ ತುಂಬಾ ಒಂದು ಮ್ಯಾಜಿಕ್ ಮಾಡುತ್ತೆ ಸೊ ಅದರಲ್ಲೂ ರೆಡ್ ಕಲರ್ದು ಅಂದರೆ ಕೆಂಪು ಕಲ್ ಸಕ್ಕರೆ ಆದರೆ ತುಂಬಾ ಒಳ್ಳೆಯದು ಇದೆರಡನ್ನು ಈಗ ಚೆನ್ನಾಗಿ ಜಜ್ಜಿಕೊಳ್ಬೇಕು ಇದಿಷ್ಟು ಜಜ್ಜಿಕೊಂಡ್ರೆ ಸಾಕು ಈ ಥರ ಜಜ್ಜಿ ಇಟ್ಕೊಂಡಿರೋದನ್ನ ನಿಧಾನವಾಗಿ ಅಗೆದು ರಸವನ್ನು ನುಂಗಬೇಕು ಆವಾಗ ಥ್ರೋಟ್ ಇನ್ಫೆಕ್ಷನ್ ತುಂಬ ಬೇಗನೆ ಕಡಿಮೆ ಆಗುತ್ತೆ ದಿನಕ್ಕೆ 1 ಅಥವಾ 2 ಸಾರಿ ಈ ಥರ ಮಾಡಬಹುದು ಈ ಥರ ಮಾಡೋದ್ರಿಂದ ಥ್ರೋಟ್ ಇನ್ಫೆಕ್ಷನ್ ಗಂಟಲು ನೋವೆಲ್ಲ ಕೂಡ ತುಂಬ ಬೇಗ ಕಡಿಮೆ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಗಂಟಲು ಕಿರಿಕಿರಿ ಗಂಟಲು ನೋವು ಹಾಗೆ ಇನ್ಫೆಕ್ಷನ್ ಎಲ್ಲ ಆಗಿದ್ದರೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಸಿಂಪಲ್ ಮನೆಮದ್ದುಗಳನ್ನು ನೋಡಿದ್ರಿ ಅಲ್ವಾ ಎರಡನ್ನೂ ಕೂಡ ದಿನಕ್ಕೆ 1-2 ಬಾರಿ ಯೂಸ್ ಮಾಡ್ಬೋದು ಇದರಿಂದ ಬಾಯಿ ಮುಕ್ಕಳಿಸ್ಬೋದು ದಿನಕ್ಕೆ 1-2 ಬಾರಿ ಇದನ್ನು 1-2 ಸಾರಿ ಅಗೆದು ರಸವನ್ನು ನುಂಗಬಹುದು ಸೊ ಈ ಥರ ಮಾಡೋದ್ರಿಂದ ಥ್ರೋಟ್ ಇನ್ಫೆಕ್ಷನ್ ಬೇಗನೆ ಕಂಟ್ರೋಲ್ಗೆ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು